ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯುವಾಗ ಬಟ್ಟೆ ಒಂದಕ್ಕೊಂದು ಸಿಕ್ಕಿ ಹಾಕ್ಕೊಳ್ಳುತ್ತಾ? ಹಾಗೇ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗ್ತಾ ಇಲ್ವಾ? ಬಟ್ಟೆ ಸುಕ್ಕು ಕಟ್ಟುತ್ತಾ? ಹಾಗಿದ್ರೆ ಈ ಸೂಪರ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಪ್ರತಿದಿನ ಬಟ್ಟೆ ಒಗೆಯುವ ಕೆಲಸ ಅಂತೂ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ? ಇನ್ನು ವಾಷಿಂಗ್ ಮಿಷಿನಲ್ಲಿ ಒಗಿಬೇಕಾದರೂ ಕೂಡ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ನಮಗೆ ಇದ್ದೇ ಇರುತ್ತೆ. ಅದರಲ್ಲೂ ಬಟ್ಟೆಗಳು ವಾಶ್ ಆದಮೇಲೆ ಒಂದಕ್ಕೊಂದು ಸಿಕ್ಕಿ ಹಾಕ್ಕೊಂಡಿರುತ್ತೆ. ಇದನ್ನು ಎಳೆಯಕ್ಕೆ ಹೋದರೆ ಬಟ್ಟೆಗಳು ಹರಿಯುವಂಥ ಚಾನ್ಸಸ್ ಇರುತ್ತೆ. ಹಾಗೇ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಆಗೋದಿಲ್ಲ ಅನ್ನೋ ಸಮಸ್ಯೆ. ಇನ್ನು ಕೆಲವರಿಗೆ ಬಟ್ಟೆಗಳು ಜಾಸ್ತಿ ಮುದುರ್ಕೊಳ್ಳುತ್ತೆ, ಸುಕ್ಕು ಸುಕ್ಕಾಗುತ್ತೆ ಅನ್ನೋ ಟೆನ್ಷನ್. ಈ ಎಲ್ಲ ಸಮಸ್ಯೆಗೂ ಸೂಪರ್ ಆಗಿರುವಂಥ ಟಿಪ್ಸ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಬಟ್ಟೆಗಳನ್ನು ಒಗಿಬೇಕಾದ್ರೆ ಅದರಲ್ಲೂ ವಾಷಿಂಗ್ ಮಿಷಿನ್ಗೆ ಹಾಕೋ ಮೊದಲು ನೆನೆಸಿಟ್ಟು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಟ್ಟೆಯ ಕೊಳೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹೇಗೆ ನೆನೆಸ್ಬೇಕು, ಯಾವೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು, ಯಾವ ರೀತಿ ಒಗೆಯೋದ್ರಿಂದ ಬಟ್ಟೆಯಲ್ಲಿ ಕೊಳೆ ಚೆನ್ನಾಗಿ ಬಿಡುತ್ತೆ ಅಂತ ಆಲ್ರೆಡಿ ನಮ್ಮ ವಿಭಿನ್ನ ಸಲಹೆಗಳು ಚಾನಲಲ್ಲಿ ವೀಡಿಯೋನ ಮಾಡಿದ್ದೀವಿ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಆ ವೀಡಿಯೋನ ನೋಡಬಹುದು. ಬಟ್ಟೆನ ಈ ರೀತಿ ನೆನೆಸಿದ ಮೇಲೆ ಆಮೇಲೆ ಏನು ಮಾಡಬೇಕು, ವಾಷಿಂಗ್ ಮಿಷಿನ್ಗೆ ಹಾಕಬೇಕಾದ್ರೆ ಬಟ್ಟೆನ ಸಪ್ರೇಟ್ ಸಪ್ರೇಟಾಗಿ ಒಂದೊಂದಾಗಿನೇ ಈ ರೀತಿ ಸುತ್ತ ಹಾಕಬೇಕು. ಒಂದೇ ಕಡೆಗೆ ಎಲ್ಲವನ್ನು ಹಾಕೋದಲ್ಲ, ಒಂದೊಂದೇ ಬಟ್ಟೆನ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ಳಿ. ಹಾಗೆ ಮಧ್ಯದಲ್ಲಿ ಜಾಗನ ಬಿಡಿ. ಆ ಮಧ್ಯದಲ್ಲಿ ಜಾಗ ಬಿಟ್ಟಿರ್ತೀರಲ್ಲ, ಅಲ್ಲಿ ಒಂದು ಬಾಟಲ್ನ ಇಡಬೇಕು. ಖಾಲಿಯಾಗಿರುವ ಯಾವುದಾದ್ರು ಪ್ಲಾಸ್ಟಿಕ್ ಬಾಟಲ್ನ ಇಟ್ಟರೆ ಸಾಕು. ಈ ರೀತಿ ಮಾಡೋದ್ರಿಂದ ಮಿಷಿನ್ಗೆ ಏನು ತೊಂದರೆ ಆಗೋದಿಲ್ಲ, ನೀವು ಮಾಡ್ಬೋದು. ನಾನು ಪ್ರತಿದಿನ ಈ ರೀತಿನೇ ವಾಶ್ ಮಾಡೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಬಟ್ಟೆಗಳು ಟ್ಯಾಂಗಲ್ ಆಗಲ್ಲ, ಅಂದರೆ ಒಂದಕ್ಕೊಂದು ಸಿಕ್ಕಿ ಹಾಕಿಕೊಳ್ಳಲ್ಲ. ಹಾಗೇ ಏನಾಗುತ್ತೆ, ಬಟ್ಟೆಗಳು ಜಾಸ್ತಿ ಸುಕ್ಕು ಕೂಡ ಆಗೋದಿಲ್ಲ. ಈ ರೀತಿ ಒಗೆದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೀವು ಬಟ್ಟೆಗಳನ್ನು ತಕ್ಕೋಬೋದು ಅಂತ. ಒಂದಕ್ಕೊಂದೂ ಸಿಕ್ಕಿ ಹಾಕ್ಕೊಂಡಿಲ್ಲ ನೋಡಿ, ಎಷ್ಟು ಈಸಿಯಾಗಿ ಬಟ್ಟೆಗಳು ಬರ್ತಾ ಇದೆ ಅಂತ. ಒಂಚೂರು ಕೂಡ ಸಿಕ್ಕಿ ಹಾಕ್ಕೊಂಡಿಲ್ಲ ಅಲ್ವಾ. ಇನ್ನು ಈ ರೀತಿ ಬಾಟಲ್ಗಳ ಬದಲು ನೀವು ಲಾಂಡ್ರಿ ಬಾಲ್ಸ್ ಅಂತಲೇ ಸಿಗುತ್ತೆ, ಅದನ್ನು ಕೂಡ ಬಳಸ್ಕೊಳ್ಬೋದು. ಆನ್ಲೈನ್ನಲ್ಲಿ ಈ ಲಾಂಡ್ರಿ ಬಾಲ್ಸ್ಗಳು ಸಿಗುತ್ತೆ, ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಒಂದ್ಸಲ ನೀವು ಪರ್ಚೇಸ್ ಮಾಡಿದ್ರೆ ತುಂಬ ದಿನದವರೆಗೆ ಇದು ಬರುತ್ತೆ. ಇನ್ನು ನಿಮಗೂ ಇದನ್ನು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಾನಲ್ಲಿ ವ್ಯೂ ಪ್ರಾಡಕ್ಟಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟಾಗಿ ಪ್ರಾಡಕ್ಟ್ನ ಬೈ ಮಾಡ್ಕೊಳ್ಬಹುದು. ಈ ರೀತಿ ಬಾಟಲ್ಗಳು ಯಾವುದಕ್ಕೂ ಬೇಡ ಅಂತ ಕಸಕೇಸುವ ಬಾಟಲ್ನಿಂದಲೇ ನಮ್ಮ ಈ ದೊಡ್ಡ ಕೆಲಸ ಮುಗ್ದೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.